ಇವತ್ತು ಗಂಧದ ಗುಡಿ ಮೂವಿ ಪುನೀತ್ ರಾಜ್ಕುಮಾರ್ ಅವರದು ವಿಜಯಪುರದಲ್ಲಿ ರಿಲೀಸ್ ಆಗ್ತಿದೆ ಗೌರಿ ಶಂಕರ್ ಅನ್ನೋ ಥಿಯೇಟರ್ ಅಲ್ಲಿ. ಇವತ್ತು ಫಸ್ಟ್ ಶೋ ಮುಗ್ದಿದೆ, ವೀಕ್ಷಕರ ಒಂದು ರಿಸಲ್ಟ್ ನ ಕೇಳೋಣ, ಬನ್ನಿ ಸರ್ ಹೇಳಿ ಹೇಗಿತ್ತು ಮೂವಿ? ಸೂಪರ್ ಆಗಿದೆ, ಗಂಧದ ಗುಡಿ ಕಾಡು ಸೊಗಡು ಅದ್ಭುತವಾಗಿ ಚಿತ್ರೀಕರಣ ಮಾಡಿ ತೋರಿಸಿದ್ದಾರೆ. ಒಂದು ನಮ್ಮ ಕರ್ನಾಟಕದ ಗಂಧದ ಗುಡಿ, ಶ್ರೀ ಗಂಧದ ಗುಡಿ ಅಂತ ಹೇಳ್ಬೋದು. ಅದ್ಭುತವಾಗಿ ಆ ಮೇಕಿಂಗು, ಆ ಒಂದು ಕ್ಯಾಮ್ರಾ ವರ್ಕು, ಆ ಬೆಟ್ಟ ಗುಟ್ಟುಗಳು ಸೂಪರ್ ಆಗಿ ಮಾಡಿದ್ದಾರೆ. ಮೊದಲೇದಾಗಿ ಅಪ್ಪು ಬಾಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನಮ್ ಕರ್ನಾಟಕದಲ್ಲಿ ನಾವು ನೋಡದೆ ಇದ್ದಂತ ಒಳ್ಳೆ ಒಳ್ಳೆ ಸ್ಥಳಗಳನ್ನ ತೋರಿಸಿದ್ದಾರೆ, ಸುಂದರವಾದ ತಾಣಗಳು ತೋರಿಸಿದ್ದಾರೆ. ಜೈ ಅಪ್ಪು ಬಾಸ್, ಇಂಥ ಸಿನಿಮಾ ಮಾಡ್ಬೇಕಾದ್ರೆ ಮೀಟರ್ ಇರ್ಬೇಕು. ಬಂದು ನೋಡೋಂತ ಮೂವಿ ಇದು, ಮನೆಯಲ್ಲಿ ಎಲ್ಲಾರು ಚಿಕ್ಕ ಮಕ್ಕಳಿಂದ ಹಿಡಿದು ಕೊನೆ ವಯಸ್ಸಾಗಿರೋ ಅಜ್ಜಿ ತಾತಂದ್ರೆ ಅಲ್ಲಿವರೆಗೂ ಬಂದು ನೋಡೋಂತ ಮೂವಿ ಇದೇ ಕೊನೆ ಮೂವಿ ಇದು. ಇದ್ರಲ್ಲಿ ಬಂದು ನಮ್ಮ ಕರ್ನಾಟಕದ ಅಡ್ವೆಂಚರ್ಸ್ ನೆಲ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಕನ್ನಡಿಗರು ಬಂದು ನೋಡೋಂತ ಮೂವಿ. ಮೂವಿ ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ಬರು ಸಹ ಬಂದು ನೋಡ್ದಾಗಿರೋ ಮೂವಿ. ಪುನೀತ್ ರಾಜ್ಕುಮಾರ್ ಒಬ್ಬ ವ್ಯಕ್ತಿ ಅಲ್ಲ ಶಕ್ತಿ ಅಂತ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗ ಅಲ್ಲ, ಇಡೀ ವರ್ಲ್ಡ್ ವೈಡ್ ಪ್ರತಿಯೊಬ್ಬರು ನೋಡ್ಬೇಕಾಗಿರುವಂತ ಮೂವಿ ಇದು. ಎಲ್ಲಾರು ಒಪಿನಿಯನ್ ಹೇಳಿದ್ದಾರೆ, ಮತ್ತೆ ಮೂವಿ ಚೆನ್ನಾಗಿದೆ. ಈಗ ಸೆಕೆಂಡ್ ಶೋ ನಡೀತಾ ಇದೆ, ಮತ್ತೆ ತುಂಬಾ 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 ಕ್ರೌಡ್ ಇದೆ. ಯಾಕೆಂದ್ರೆ ಪುನೀತ್ ರಾಜ್ಕುಮಾರ್ ಸಂಪಾದನೆ ಮಾಡಿದಂತ ಈ ಜನದ ಪ್ರೀತಿ ಇಲ್ಲಿ ನೋಡ್ಬಹುದು ನಾವು. ಗೌರಿ ಶಂಕರ್ ಥಿಯೇಟರ್ ಅಲ್ಲಿ ವಿಜಯಪುರದಲ್ಲಿ ಇಷ್ಟು ಜನ ಇದಾರೆ, ಎಲ್ಲೂ ಜಾಗ ಇಲ್ಲ ನೋಡೋದಕ್ಕೆ, ಅಷ್ಟು ಚೆನ್ನಾಗಿದೆ. ಮತ್ತೆ ಮೂವಿ ನೋಡೋದಕ್ಕೆ ತುಂಬಾ ಜನ ಕಾಯ್ತಾ ಇದಾರೆ. ಮತ್ತೆ ಸೆಕೆಂಡ್ ಶೋಗೆ ಉಪವಾಸ ಇದ್ರಲ್ಲಿ ಆಕ್ಟಿಂಗ್ ಮಾಡಿಲ್ಲ, ಅನುಭವಿಸಿದಾರೆ. ಇಡೀ ಪ್ರಪಂಚದ ಯಾರು ಯುವಕ ಯಾರು ಮಾಡಿಲ್ಲ ಆತರ ತೋರಿಸಿದ್ದಾರೆ. ನಾನ್ ನೋಡಿದೀನಿ, ನೀವು ನೋಡಿದಿರಾ? ನೋಡ್ರಿ, ಪ್ರತಿಯೊಬ್ಬರು ಫ್ಯಾಮಿಲಿ ಮಕ್ಕಳು ಎಲ್ಲ ನೋಡಂತ ಸಿನಿಮಾ ಇದು. ದೇವ್ರಾಗಿದ್ರೆ ದೇವ್ರ ದೇವ್ರಷ್ಟೇ. ಅಪ್ಪು ಬಸ್ಕೈ, ಸೂಪರ್ ಆಗಿದೆ ಮೂವಿ. ಮತ್ತ ನೆಕ್ಸ್ಟ್ ನಾನು ಓದ್ತಾ ಇದ್ದೀನಿ ಇದರಲ್ಲಿ ಕಾಡಿಗೆ. ಸೂಪರ್ ಆಗಿದೆ, ಸಕ್ಕದಾಗಿದೆ. ಫಿಲಂ ಹೇಗಿದೆ ಅಂತ ಕೇಳ್ಬೇಡಿ, ಫಿಲಂ ನೋಡಿ. ಇಲ್ಲಿ ಈಗಿನ ಮಕ್ಕಳಿಗೆ ಏನೇನ್ ಕೊಡಬೇಕು ಅವರು ಅದೆಲ್ಲ ನೋಡ್ಬೇಕನ್ನೋ ಒಂದು ಪ್ರಾಪರ್ಟಿ ತರ ಮಾಡಿದ್ದಾರೆ ಅಪ್ಪು ಸರ್. ಯಾವ್ದಿದ್ರು ಅಪ್ಪು ಸರ್ ಅವ್ರು ನೋಡಿ ಎಲ್ಲಾರು ಕಲ್ಕೊಬೇಕಂತ. ಅಪ್ಪು ಸರ್ ಕರ್ನಾಟಕ ಏನು ಅನ್ನೋದು ತೋರಿಸಿದ್ದಾರೆ. ಎಲ್ಲಾ ಅಪ್ಪು ಅಭಿಮಾನಿಗಳು, ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಈ ಫಿಲಂ ನೋಡಿ ಫಿಲಂ ಸಕ್ಸಸ್ ಆಗೋಂಗೆ ನೋಡ್ಕೊಬೇಕು. ಜೈ ಅಪ್ಪು. ಹಾಕಿರೋದು ಖುಷಿನೇ, ಆದ್ರೆ ಪುನೀತ್ ಅವ್ರನ್ನ ಕಳ್ಕೊಂಡಿರೋದು ಇಡೀ ನಮ್ಮ ಕನ್ನಡ ನಾಡಿಗೆನೆ ಬಹಳ ದುಃಖದಂತ ಸಂಗತಿ. ಇವತ್ತು ಇವತ್ತು ಒಂದು ಕಡೆ ಪಿಕ್ಚರ್ ಅಂತ ಹೇಳ್ತಾ ಇದಾರೆ, ಆದ್ರೆ ಇದು ಕಡೆ ಅಲ್ಲ. ಒಬ್ಬ ಮನುಷ್ಯ ಜೀವನದಲ್ಲಿ ಯಾವತ್ತು ಅಪ್ಪುವರನ್ನ ಮರೆಯಂಗೆ ಇಲ್ಲ. ಆ ರೀತಿ ಅವರ ನಿಜ ಜೀವನದಲ್ಲಿ ಮತ್ತೆ ನಟನೆಯಲ್ಲಿ ಎರಡರಲ್ಲೂ ಸಹ ಅವರು ಜಗತ್ತಿಗೆ ಸಾರಿ ಹೇಳಿದ್ದಾರೆ. ಅವರ ಒಂದು ಏನು ಇವತ್ತು ಒಳ್ಳೆಯ ವಿಚಾರಗಳನ್ನ ಕೊಟ್ಟಿದ್ದಾರೆ ರಾಜ್ಕುಮಾರ ಚಿತ್ರ ಮತ್ತು ಇನ್ನೊಂದು ಚಿತ್ರದಲ್ಲಿ, ಅದನ್ನೆಲ್ಲ ಜನ ಅಳವಡಿಸಿಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಹೋದರೆ ಆ ಒಂದು ಉತ್ತಮವಾಗಿ ನಡೆದರೆ ಅದೇ ಅವ್ರಿಗೆ ಒಂದು ಸ್ಫೂರ್ತಿ, ಅವ್ರಿಗೆ ನಾವು ಕೊಡ್ತಕ್ಕಂಥ ಗೌರವ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು. ಹೇಳಿ ಮೇಡಮ್, ಮೂವಿ ಚೆನ್ನಾಗಿದೆ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಕಾಡು ಅದು ಎಲ್ಲ ಪ್ರಾಣಿ ವಾತಾವರಣ ಚೆನ್ನಾಗಿದೆ, ನಮ್ಗು ಇಷ್ಟ ಐತಿ ನೋಡ್ಬೇಕಂತ. ನಾವು ಅವ್ರ ಅಭಿಮಾನಿ. ಅವರು ಇವತ್ತಿಗೆ ಒಂದು ವರ್ಷ ಆಗೋಯ್ತು ಅವ್ರು ಇಲ್ಲ ಅನ್ನೋದು ನಮ್ಗೆ ಮನ್ಸಿಗೆ ಅನ್ನಿಸ್ತೇನಿಲ್ಲ, ತುಂಬಾ ನೋವು ಆಗ್ತದೆ. ಸಂಕ ಯಾಕೆ ಈ ತರ ದೇವ್ರು ಶಿಕ್ಷೆ ಕೊಟ್ಟು ಅಂತ ಮನ್ಸಿಗೆ ತುಂಬಾ ಸಂಕಟ ಆಗ್ತದೆ ಮೇಡಮ್. ಯಾಕೆ ಮಾಡಿ ನನ್ ಹೊಡೆ ಹುಟ್ಟಿದೆ ಅಣ್ಣ ಏನು ಅಂತ ಆ ತರ ಮನ್ಸಿಗೆ ಫೀಲಿಂಗ್ ಆಗ್ತದೆ, ಫೀಲಿಂಗ್ ಆಗ್ತದೆ. ಆ ದೇವ್ರು ಒಳ್ಳೆಯವರಿಗೆ ಇಡಲ್ಲ ಭೂಮಿ ಮೇಲೆ ಅಂತಾರಲ್ಲ, ಆ ದೇವ್ರು ಇದು ನಿಜ ಮಾಡ್ಬಿಟ್ಟ. ಎಷ್ಟೋ ಜನ ಕೈಯೋ ಕಾಲ ಇರ್ಲಾರ್ದಾರು ರೋಡ್ ಮೇಲೋ ಎಷ್ಟು ಅನುಭವಿಸ್ತಾರೆ, ಅಂತರಿಗೆ ಮಾತ್ರ ಇನ್ನ ಬಾಳಕ್ ಬಿಡ್ತೇನೆ. ಇಂಥ ನಮ್ಮಂತರ ಬಡವ್ರಿಗೆ ಆ ದೇವ್ರು ಸಹಾಯ ಮಾಡ್ತಿದ್ದ. ಆ ದೇವ್ರಿಗೆ ನಮ್ಮಿಂದ ದೂರ ಮಾಡ್ಯಾನಂದ್ರೆ ಆ ದೇವ್ರ ಮೇಲೆ ನಮ್ಗೆ ನಂಬಿಕೆನೇ ಇಲ್ಲ ಮೇಡಮ್. ಅದ ನನ್ನ ಅಣ್ಣ ಈ ತರ ಹಾಗೆ ನಂದ್ಮೇಲೆ ಆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ, ಮನ್ಸಿಗೆ ತುಂಬಾ ಶಂಕ. ಒಂದ್ ವರ್ಷ ಅಂದ್ರೆ ಎಷ್ಟ್ ಬೇಗ ಒಂದ್ ವರ್ಷ ಆಯ್ತಲ್ಲಪ್ಪ ಅಂತ ನನಗೆ ತುಂಬಾ ಇದ.
ನಮಸ್ಕಾರ. ಪುನೀತ್ ರಾಜ್ ಸರ್ ಬಗ್ಗೆ ಹೇಳೋದಕ್ಕೆ ಬಹಳ ಪದಗಳು ಸಾಕಾಗಲ್ಲ. ಅವರ ವ್ಯಕ್ತಿತ್ವನೇ ಅಂಥದ್ದು. ಚಿನ್ನನ ಯಾವತ್ತು ಚಿನ್ನಕ್ಕೆ ಹೋಲಿಸ್ಬೇಕೇ ಹೊರತು ಬೆಳ್ಳಿಗೆ ಹೋಲಿಸಕ್ ಬರಲ್ಲ, ಅಂತ ವ್ಯಕ್ತಿತ್ವ ಅವ್ರದ್ದು. ಇವತ್ತಿನ ಚಿತ್ರದ ಬಗ್ಗೆ ಹೇಳೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮದೇ ಆದಂತ ಒಂದು ಜೀವನ ಶೈಲಿಯಲ್ಲಿ ನಮ್ಮ ಪ್ರಕೃತಿಯನ್ನು ನಾವು ಮರಿತಾ ಇದ್ದೀವಿ. ಪ್ರಕೃತಿ ಇಲ್ಲ ಅಂದ್ರೆ ನಾವು ಇಲ್ಲ ಅನ್ನೋದನ್ನ ನಾವು ಆ ಅರಿವನ್ನು ಕೂಡ ನಾವು ಕಡೆಗಣಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮೆಲ್ರಿಗೂ ಕೂಡ ಪರಿಸರ ಪ್ರಕೃತಿ ಎಷ್ಟು ಮುಖ್ಯ, ಈ ಭೂಮಿ ಈ ಗಾಳಿ ಈ ನೀರು ಎಲ್ಲವೂ ಕೂಡ ಪ್ರಕೃತಿ ಕೊಡುಗೆ. ಅದನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಉಪಯೋಗಿಸ್ಕೊಳ್ಬೇಕು, ಅದಿಲ್ಲ ಅಂತಂದ್ರೆ ನಾವು ಯಾವ ರೀತಿ ನಾಶ ಹೊಂದ್ತೀವಿ ಅನ್ನೋದನ್ನ ಈ ಒಂದು ಚಿತ್ರ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ನಮ್ಮ ಪುನೀತ್ ಸರ್ ಅವರು. ನಾಳೆ ಅವರ ಒಂದು ಮೊದಲ ವರ್ಷದ ಪುಣ್ಯಸ್ಮರಣೆ, ಆದರೆ ಹಿಂದಿನ ದಿನ ಇವತ್ತು ಈ ಚಿತ್ರ ನೋಡಿದ್ದು ತುಂಬಾ ಸಂತಸ ನಮಗೆ. ಇನ್ನೂ ಇರಬೇಕಿತ್ತು ಅವರು, ಆದರೆ ಎಷ್ಟೋ ಅಂಗವಿಕಲ ಸಂಸ್ಥೆಗಳಿಗೆ ಅವರು ಸಹಾಯ ಮಾಡಿದ್ದಾರೆ. ಶಕ್ತಿಧಾಮ ಅಂತ ಒಂದು ಒಳ್ಳೆ ಸಂಸ್ಥೆ ಕಟ್ಟಿ ನೂರಾರು ಮಕ್ಕಳ ಜೀವನಕ್ಕೆ ಆಧಾರ ಆಗಿದ್ದಾರೆ. ಒಳ್ಳೆಯವ್ರನ್ನ ದೇವರು ತುಂಬಾ ದಿನ ಇಟ್ಕೊಳ್ಳೋದ ಅಂತ ಕಾಣುತ್ತೆ. ಅದು ಪ್ರಕೃತಿ ನಿಯಮ ಏನೋ ಗೊತ್ತಿಲ್ಲ, ಬೇಗ ಕರ್ಕೊಂಡ್ಬಿಟ್ರು. ಆ ನೋವು ನಮಗೂ ಕೂಡ ಇದೆ. ನೋಡಿದ್ವಿ ಮೇಡಮ್, ಮೂವಿ ತುಂಬಾ ಚೆನ್ನಾಗಿದೆ. ನಾವು ನೋಡಿದ್ರು ಕೂಡ ಆ ಸಂಭಾಷಣೆ ನಮ್ಗೆ ಅರ್ಥ ಆಗುತ್ತೆ. ಹೌದೌದು, ಕರ್ನಾಟಕದಲ್ಲಿ ಅಂತ ಎಲ್ಲಾ ಸ್ಥಳಗಳನ್ನ ಕೂಡ ನಮ್ಗೆ ತೋರಿಸಿದ್ದಾರೆ. ನಾವು ಹೋಗಿ ನೋಡ್ಬೇಕಾದ್ರೆ ಅಷ್ಟು ದಿನಗಳು ಸಾಕಾಗಲ್ಲ, ಒಂದು ಎರಡು ಗಂಟೆಯಲ್ಲಿ ತುಂಬಾ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಮೇಡಮ್. ತುಂಬಾ ಧನ್ಯವಾದ. ಜೈ ಪುನೀತ್. ಪುನೀತ್ ರಾಜ್ಕೋರ್ ಅವ್ರು ಮಾಡಿರೋ ಈ ಕನ್ನಡ ಮೂವಿನ ದಯವಿಟ್ಟು ಎಲ್ಲ ಕನ್ನಡಿಗರು ಬಂದು ನೋಡ್ಬೇಕು. ಈ ಎರಡು ಅವರ್ ಜರ್ನಿಯಲ್ಲಿ ಏನಿದೆ ಕರ್ನಾಟಕನ ಆಡಿ ಹೊಗಳಿ ತೋರಿಸಿರೋದು ಸಿಂಪ್ಲಿಸಿಟಿ ಕಿಂಗ್ ಅಪ್ಪು ಅವರು. ಏನೇ ಬೇಜಾರು ಇಲ್ಲಿದೆ, ಎಲ್ಲ ಕಡೆ ಒಂದು ಆ ನಗುವಿನಿಂದ ಕರ್ನಾಟಕನ ಆಡಿ ಹೊಗಳಿ ತೋರಿಸಿದರೆ ಪ್ರತಿಯೊಬ್ಬ ಕನ್ನಡಿಗರು ಬಂದು ಈ ಮೂವಿ ನೋಡ್ಬೇಕು, ಹಂಚ್ಕೊಬೇಕು. ಕೊನೆ ಮೂವಿ ಆಗಿರೋದ್ರಿಂದ ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬೇಡಿ. ಒಂದೇ ಒಂದ್ ಕಡೆ ಅವಕಾಶ ದೇವ್ರು ನೋಡಕ್ಕೆ, ಅವ್ರ ಕರ್ನಾಟಕನ ಇಷ್ಟ ಅದ್ಭುತವಾಗಿ ಯಾರು ತೋರಿಸಿಲ್ಲ. ದಯವಿಟ್ಟು ಕರ್ನಾಟಕನ ಬಂದು ಅಪ್ಪು ಅವ್ರ ಮುಖಾಂತರ ನೋಡಿ. ಎಲ್ರಿಗೂ ಶುಭವಾಗ್ಲಿ. ಜೈ ಅಪ್ಪು. ಬಂದು ನಮ್ಮ ಕನ್ನಡಿಗರ ಹೆಮ್ಮೆ ಕರ್ನಾಟಕವನ್ನು ಎತ್ತಿರಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗರು ಸಿನಿಮಾ ಮಂದಿರಕ್ಕೆ ಬಂದು ಈ ಮೂವಿಯನ್ನ ನೋಡಿ ಅಂತ ಕೇಳ್ಕೊಂತೀವಿ. ಕರ್ನಾಟಕ ರತ್ನ ಅಪ್ಪು ಬಾಸ್ಕೆ. ಕರ್ನಾಟಕ ರತ್ನ ಅಪ್ಪು ಬಾಸ್ಕೆ. ನಾವು ಜೇಮ್ಸ್ ಲಾಸ್ಟ್ ಮೂವಿ ಅನ್ಕೊಂಡಿದ್ರಿ, ಆದ್ರೆ ನಮ್ ಗಂಧದ ಗುಡಿನ ಕೊಟ್ಟಿರೋ ಅಪ್ಪು ಬಾಸ್ಗೆ ನಾವ್ ಯಾವಾಗ್ಲೂ ಚೀರ್ಕೊಂಡೆ ಆಗಿರ್ತೀವಿ. ಜೈ ಅಪ್ಪು ಬಾಸ್. ಫಿಲಂ ಬಗ್ಗೆ ಹೇಳ್ಬೇಕಂದ್ರೆ ಅಪ್ಪು ಅವರು ತುಂಬಾ ಸಾಧನೆ ಮಾಡಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗ ಹೇಗಿರ್ಬೇಕಂತ ತೋರಿಸ್ಕೊಟ್ಟವ್ರು ಅವರು. ಅವ್ರಿಗೆ ಹೇಗೆ ಬದುಕ್ಬೇಕಂತ ಯೋಗ್ಯತೆ ಇರೋದು ಅವ್ರು ನೋಡಿ ಕಲಿಬೇಕಾಗಿರೋದು. ಪ್ರತಿಯೊಬ್ಬ ಕನ್ನಡಿಗರು ನೋಡ್ಬೇಕಾಗಿರೋ ಮೂವಿನೇ ಅದು. ಯಾರು ಏನೋ ಕಾಮೆಂಟ್ಸ್ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಹಾಕ್ತಾರೆ, ಅವ್ರ ಹತ್ರ ಬರ್ಬೇಕಂದ್ರೆ ಅವ್ರ ತರ ಆಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಹೇಳ್ಬೇಕಂದ್ರೆ ಅವರು ಜನರೊಂದಿಗೆ ಇರೋದು, ಆ ಸಂಭಾಷಣೆ, ಅಲ್ಲಿ ತಿನ್ನೋ ಊಟ, ಮೂವಿನಲ್ಲಿ ಹೇಳ್ಬೇಕಂದ್ರೆ ಸಖತ್ತಾಗಿದೆ ಫಿಲಂ. ಮಾತ್ರ ನಾನು ಮೂವಿ ನೋಡ್ಬೇಕಾದ್ರೆ ಅದರಲ್ಲೇ ಇದ್ಬಿಟ್ಟಿದ್ದೀನೋ ಅನ್ಕೊಬೇಕು. ಯಾಕಂದ್ರೆ ನಾವು ಬದುಕಿದ್ರೆ ಅವ್ರ ತರ ಬದುಕ್ಬೇಕಂತ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಪ್ಪನ್ನ, ಮಿಸ್ ಮಾಡ್ಕೊತಾ ಇದ್ದೀನಿ. ನೋಡಿದ್ಕೆ ಖುಷಿ ಆಯ್ತು. ನಾಳೆ ಸರ್ ಪುಣ್ಯಸ್ಮರಣೆ ಏನ್ ಹೇಳ್ತೀರಾ ಅಪ್ಪು ಬಗ್ಗೆ? ಹೇಳ್ಬೇಕಂದ್ರೆ ನಾಳೆಯಿಂದ ಅದ್ ನಾಳೆ ನಾವು ಸತ್ತೋಗಿರೋದು. ಅಪ್ಪನ ತುಂಬಾ ಅಳು ಬರ್ತೈತೆ ಅನ್ನೋದಕ್ಕಿಂತ ತುಂಬಾ ನೋವು. ನಾವು ಮನೆಯಲ್ಲಿ ಊಟ ತಿನ್ನೋದಕ್ಕಿಂತ ಅಪ್ಪನ ನೆನೆಸ್ಕೊಳ್ಳೋದೇ ತುಂಬಾ ಆಗಿದೆ. ನಮ್ಮ ಮನೆಯಲ್ಲಿ ಫೋಟೋ ಆಗಿರ್ಲಿ ಏನೇ ಆಗಿರ್ಲಿ, ನಾವು ದಿನನಿತ್ಯವೂ ಅಪ್ಪನ್ ನೋಡಿ ಕಲಿಯೋದೇ ತುಂಬಾ ಇದೆ. ನಾವು ಪುನೀತ್ ರಾಜ್ಕುಮಾರ್ನ ನೋಡಿ ಕಲಿತು ಅವರಂಗೆ ಬದುಕ್ಬೇಕಂಬ ನನ್ನ ಆಸೆ. ನನ್ನ ಇನ್ಸ್ಪಿರೇಷನ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಒಬ್ಬರೇ. ಅವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಜೈ ಅಪ್ಪು ಬಾಸ್. ಅಪ್ಪು ಅಪ್ಪು ಸಾರ್ತಾರ ಕನ್ನಡ ಇಂಡಸ್ಟ್ರಿಯಲ್ಲಿ. ನೀವೇನೇ ಅನ್ಕೊಂಡ್ರಿ ಅಂತ ಹೀರೋ ಯಾರು ಇಲ್ಲ. ಇವತ್ ಅವ್ರ ಇಲ್ಲ, ನಾವು ದಯವಿಟ್ಟು ನಾವ್ ನಮ್ಗೆ ಹೇಳಕ್ ನೋವಾಗುತ್ತೆ. ನಾವ್ ಇವತ್ತು ಪಾಪ ಅವ್ರ ಫಿಲಿಂ ನೋಡಕ್ ಬಂದಿದೀವಿ, ಫಸ್ಟ್ ಟೈಮ್ ನೋಡಕ್ ಬಂದಿದ್ವಿ, ಆಗ್ಲಿಲ್ಲ. ಇವಾಗ ಬಂದಿದೀವಿ ಅಪ್ಪು ಸಾರ್ಗೋಸ್ಕರ. ಫಿಲಿಂ ಇನ್ನ ನೋಡಿಲ್ಲ ನಾವು, ಈಗ ಬಂದಿದೀವಿ. ಹ್ಞೂ ಸರ್ ಬಂದಿಲ್ಲ ಅಪ್ಪು ಸರ್ ಅಂದ್ರೆ ನಮ್ ಪ್ರಾಣ. ನೀವು ನಂಬ್ತೀರೋ ಬಿಡ್ತೀರ? ಸಖತ್ ಸಖತ್ ಪ್ರಾಣ ಕನ್ನಡ ಇಂಡಸ್ಟ್ರಿನಲ್ಲಿ. ಅವ್ರ ಅಪ್ಪು ಸರ್ ಅಂತ ಹೀರೋ ಯಾರು ಹುಟ್ಟಲ್ಲ ಹುಟ್ಟೋದಿಲ್ಲ. ಶತಮಾನ ಶತಮಾನ ಬಂದ್ಬಿಡ್ಲಿ, ಅಪ್ಪು ಸರ್ ಅಂತ ಹೀರೋ ಯಾರು ಹುಟ್ಟಲ್ಲ ಹುಟ್ಟೋದಿಲ್ಲ. ದೊಡ್ಡಮನೆ ದೊಡ್ಡಮನೆ ಅಪ್ಪು ಸರ್ ದೊಡ್ಡಮನೆಯಲ್ಲಿ ಅಪ್ಪು ಸರ್ ಅಂದ್ರೆ ಅವ್ರ ಸ್ಪೆಷಲೇ ಬೇರೆ. ಅವ್ರ ತರ ಯಾರು ಬೆಳೆಯಲ್ಲ ಹುಟ್ಟೋದಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟೇ ಜನ ಹೀರೋ ಇರ್ಲಿ,
ಅವ್ರ ತರ ಯಾರು ಬೆಳೆಯಲ್ಲ, ಬೆಳೆಯಕ್ ಆಗಲ್ಲ. ಸರಿ, ಒಂದ್ ಸಿನಿಮಾ ಅಂದ್ರೆ ಒಬ್ಬ ಪ್ರೊಡ್ಯೂಸರ್, ಒಂದ್ ಸೈಟ್, ಒಂದ್ ಡ್ಯಾನ್ಸ್, ಆಕ್ಷನ್, ಕಾಮಿಡಿ, ಇದೆಲ್ಲ ಒಂದ್ ಮೂವಿ. ಬಟ್ ಇದು ನಮ್ ಬಾಸ್ ಇದಾರಲ್ಲ, ಅವರು ಆಕ್ಷನ್, ಡ್ಯಾನ್ಸ್, ಕಾಮಿಡಿ ಅದೇನಿಲ್ಲ, ಬರೀ ನ್ಯಾಚುರಲ್ ತೆಗೆದಿರ ಫಿಲಮ್. ಅವ್ರ ಮೇಕಪ್ ಇಲ್ಲ, ಕಾಸ್ಟ್ಯೂಮ್ ಇಲ್ಲ, ಹೇರ್ ಸ್ಟೈಲ್ ಏನು ಇಲ್ಲ. ಅದಕ್ಕೆ ಕ್ರೇಜ್ ಇದೆ ಅಂದ್ಮೇಲೆ ಇನ್ನವರು ಮಾಮೂಲಿ ಸ್ಟಂಟ್, ಡ್ಯಾನ್ಸ್, ಮೂವಿ ತರ ಇದ್ರೆ ಯಾವ ತರ ಕ್ರೇಜ್ ಇರೋದು ನೀವೇ ಟ್ಯಾಲಿ ಮಾಡಿ. ಯಾವತ್ತಿರ ಪವರ್ ಸ್ಟಾರ್, ಪವರ್ ಸ್ಟಾರ್ ಮುಂದೆ ಹುಟ್ಟಲ್ಲ, ಮುಂದೆ ಯಾರು ಹುಟ್ಟದೇ ಇಲ್ಲ. ಮೇಡಮ್ ನಾನು ಇನ್ನ ನೋಡಿಲ್ಲ, ನಾನು ಡ್ಯೂಟಿಗೆ ಹೋಗಿದ್ದೆ, ಡ್ಯೂಟಿ ಮುಗಿಸ ಮುಂದೆ ನೋಡ್ತಾ ಇದೀನಿ. ಬಟ್ ಟಿವಿಲಿ ರಿವ್ಯೂ ನೋಡಿದ್ದೆ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಹೇಳ್ತಾ ಇದ್ರೆ ಎಲ್ಲ ಕಡೆನು. ನಾವು ಆ ಕ್ರೇಜ್ ಇಟ್ಕೊಂಡೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇವ್ರ ಫಿಲಮ್ ಆಯ್ತು, ಮೋಸ ಆಗಿಲ್ಲ, ಆಗೋದಿಲ್ಲ ನೋಡೋರಿಗೆ. ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ನೀವು ನೋಡಿದ್ರ ಮೂವಿ ನೋಡಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಪೂರ್ ನಮ್ ಜೊತೆ ಇರೋ ತರ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸರ್ ನೋಡಿ, ತುಂಬಾ ನಿಜಕ್ಕೂ ಕೂಡ ಈ ಒಂದು ಗಂಧದ ಗುಡಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಪ್ರಕೃತಿ ವಿಚಾರದಲ್ಲಿ ಇರ್ಬೋದು, ಪ್ರಾಣಿ ಪಕ್ಷಿಗಳ ಜೊತೆ ನಾವ್ ಹೆಂಗಿರ್ಬೇಕಾಗುತ್ತೆ, ಅಲ್ಲಿ ಎಂತ ಬೆಟ್ಟದಂತ ನೋವಿದ್ರು ಕೂಡ ಆ ಪ್ರಾಣಿ ಪಕ್ಷಿಗಳ ಜೊತೆ ನಾವು ಹೇಗೆ ಆನಂದವಾಗಿ ಕಾಲ ಕಳಿಬಹುದು ಅನ್ನೋದನ್ನ ರಿಯಲ್ ಆಗಿ ತೋರಿಸ್ಕೊಡುತ್ತೆ. ಇಂಥ ಪ್ಲೇಸ್ ನ ನಾವು ಲೈಫ್ ಅಲ್ಲಿ ರಿಯಲ್ ಆಗಿ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಯಾವ್ದೋ ರೀತಿನಲ್ಲಿ ನಮ್ಮ ಅಪ್ಪು ಸಾರು ಇಡೀ ಕರ್ನಾಟಕನೇ ಈ ಎಲ್ಲಾ ತರ ಆನಂದ ಕೊಡುವಂತ ಸ್ಥಳಗಳ ಮುಖಾಂತರ ತೋರ್ಸ್ಕೊಟ್ಟಿರೋದಕ್ಕೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳ್ತಾ, ಅವರು ಹುಟ್ಟು ಬೆಳೆದಿದ್ದೆಲ್ಲ ಕರ್ನಾಟಕ ಕರ್ನಾಟಕ ಕರ್ನಾಟಕ. ಅವರು ತಂದೆ, ಅವರು ಅಣ್ಣತಮ್ಮಂದ್ರೆಲ್ಲ ಕರ್ನಾಟಕದಲ್ಲಿ ಕರ್ನಾಟಕ ಅಂತ, ಕನ್ನಡ 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 ಅಂತೇಳಿ ಬೆಳೆದಿರೋದು. ಅವರು ಕನ್ನಡನ ಬಿಟ್ಟು ಏನು ಮಾಡಿಲ್ಲ. ಅವ್ರ ಫ್ಯಾನ್ಸ್ ಆಗಿ ನಾನು ಹೇಳ್ತಾ ಇರೋದಾದ್ರೆ, ಅಪ್ಪು ಸಾರು ದೇವರಾಗಿ ಉಳಿದಿದ್ದಾನೆ. ಎಲ್ಲ ಕರ್ನಾಟಕ ಇಡೀ ಆಲ್ ಇಂಡಿಯಾ ಇಡೀ ವರ್ಲ್ಡ್ ದೇವರಾಗಿ ಉಳಿದಿದ್ದಾನೆ. ದೇವರು ದೇವರಾಗಿದ್ದಾನೆ. ಸರ್, ಮೂವಿ ನೋಡಕ್ ಹೋಗ್ತಿದ್ದೀರಾ? ಹಾಂ, ಹೋಗ್ತಾ ಇದೀವಿ. ನಿಮ್ಮ ಅಲ್ಲಿ ನೋಡಿದ್ರು ಕೂಡ, ನೋಡದೇ ಇದ್ರು ಕೂಡ ಫಿಲಮ್ ಅನ್ನ ನೋಡೋ ಕುತೂಹಲ ಇದೆಯಲ್ಲ, ಹೇಗೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ? ನಾವು ದೇವ್ರು ಮಾತಾಡ್ತಾನ ಹಂಗೆ, ನಮ್ಮ ಪುನೀತ್ ಸರ್ ಮಾತಾಡ್ತಾರ, ನಾವು ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಇವತ್ತು ಇದು ಕೊನೆ ಮೂವಿ, ಮನಸ್ಸು ಹೇಗೆ ಇದೆ ಅಂತ ಹೇಳಿ ಮೇಡಮ್. ಕೊನೆ ಮೂವಿ ಇರ್ಬೋದು, ಮನುಷ್ಯ ಹುಟ್ಟೋದ್ ಒಂದೇ ಸರಿ, ಸಾಯೋದ್ ಒಂದೇ ಸರಿ. ಸತ್ತ ಇಂಡಸ್ಟ್ರಿ ದಾಖಲೆ ಆಯ್ತಲ್ಲ, ಬೋರ್ಡ್ ದಾಖಲೆ ಆಯ್ತಲ್ಲ, ಜನಸಾಗರ ಬಂತಲ್ಲ, ಅದನ್ನ ಮೀರ್ಸಕ್ ಯಾರು ಸಾಧ್ಯ ಇಲ್ಲ. ನಾವ್ ಅದಕ್ಕೊಂದು ಹೋಗ್ತಾ ಇದೀವಿ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ದೇವ್ರ ದರ್ಶನ ಮಾಡಕ್ ಬರ್ತೇವೆ. ಸೂಪರ್ ಆಗಿದೆ ಮೂವಿ. ಅಂದ್ರೆ ಅವ್ರು ನಡೆದಿರೋಂಥದ್ದು, ಅಂದ್ರೆ ಟ್ರಾವೆಲ್ ಮಾಡಿರೋಂಥದ್ದು ನಮ್ಗೆಲ್ಲ ಚೆನ್ನಾಗಿ ತೋರ್ಸವ್ರೆ. ಒಳ್ಳೆ ಸೌಂಡ್ ಎಫೆಕ್ಟ್ ಕೊಟ್ಟು ಎಡಿಟ್ ಮಾಡಿ ಚೆನ್ನಾಗಿ ತೋರ್ಸವ್ರೆ. ಅಂದ್ರೆ ಅದ್ರಲ್ಲಿ ನಾವು ಕೆಲವೊಂದು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆ ತರ ಸೀನ್ಗಳೆಲ್ಲ ಇದಾವೆ, ನಮ್ಗೆ ಗೊತ್ತೇ ಇರಲಿಲ್ಲ ಇಂಥವೆಲ್ಲ ಮಾಡ್ತಾರೆ ಕಾಡುಗಳಲ್ಲಿ. ಮತ್ತೆ ಇಂಥ ಕರ್ನಾಟಕದಲ್ಲಿ ಇಂತಿಂಥ ಪ್ರದೇಶಗಳಿದ್ದಾವೆ, ಇಂತಿಂಥ ಲೊಕೇಶನ್ಗಳಲ್ಲಿ ಬಿಟ್ಟು ನಾವೆಲ್ಲೆಲ್ಲೋ ಬೇರೆ ರಾಷ್ಟ್ರಕ್ಕೆಲ್ಲ ಹೋಗ್ತಿದೀವಲ್ಲ, ಯಾಕೆ ಫಸ್ಟ್ ನಮ್ಮ ಕರ್ನಾಟಕದಲ್ಲೇ ನಾವು ನೋಡ್ಬೋದಲ್ಲ ಅಂತಂಥ ಲೊಕೇಶನ್ಗಳು ಇರೋವಾಗ ನಾವು ಯಾಕೆ ಬೇರೆ ಕಡೆ ಹೋಗ್ಬೇಕು? ಅಂದ್ರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ನಮ್ಮ ಕರ್ನಾಟಕ ಜನ ಎಲ್ಲ ಹೋಗಿ ನೋಡ್ಬೇಕು, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಮ್ಮ ಕಾಡು ಪ್ರಾಣಿಗಳು ಉಳಿಸ್ಬೇಕು, ಕಾಡು ಜನ, ನಮ್ಮ ಕಾಡು ಜನರಿಗೆ ಕೆಲವೊಂದು ಫೆಸಿಲಿಟಿಗಳಿಲ್ಲ ಅಂತವೆಲ್ಲ ನಾವು ನೋಡ್ಬೇಕು, ಅಂತವ್ರಿಗೆ ಫೆಸಿಲಿಟಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಕಾಡುಗಳು ಉಳಿಸಿ ಮರಗಳು, ಅವ್ರು ಮಾಡಿದ್ದು ಈ ಕೈ ಈ ಕೈ ಗೊತ್ತಾಗಿಲ್ಲ. ಬಟ್ ಇದು ಎಷ್ಟು ಬೆಳೆದೈತೆ ಅಂದ್ರೆ ಒಂದು ಯುವಕರಿಗೆ, ಯುವಕರು ಇವೆಲ್ಲ ತಿಳ್ಕೊಬೇಕು ಏನಂದ್ರೆ, ಎಲ್ಲಾರು ಹೀರೋಗಳು ಯಾರ್ಯಾರ ಯಾರ್ಯಾರ ಏನೋ ಮಾಡ್ತಾರೆ ಅದೆಲ್ಲ, ನಮ್ಮ ಪುನೀತ್ ರಾಜ್ಕುಮಾರ್ ನಮ್ಮ ಬಾಸ್ ಲಾಸ್ಟ್ ಪಿಕ್ಚರ್ ನೋಡ್ತಾ ಇದೀವಲ್ಲ, ಅದೇ ನಮಗೆ ಒಂದು ಇಂಟ್ರೆಸ್ಟ್, ಅದೇ ನಮ್ಗೆ ಇಂಟ್ರೆಸ್ಟು. ಹೋಗ್ತೀವಿ, ನೋಡ್ತೀವಿ, ಇದೇ ಕೊನೆ ಪಿಕ್ಚರು. ಇನ್ನು ನಮ್ಮ ಜೀವಮಾನದಲ್ಲಿ ನಾವು ಯಾವತ್ತೂ ನೋಡೋಕ್ಕಾಗಲ್ಲ, ಸಾಕು, ಇದೇ ಲಾಸ್ಟ್. ಪುನೀತ್ ರಾಜ್ಕುಮಾರ್ನ ರಿಯಲಾಗಿ ಯಾವತ್ತೂ ಸಂಘರ್ಷ ಮಾಡಿದ್ದೀರಾ? ಎಷ್ಟು ಸರಿ ಮಾಡಿದ ಸರ್, ನಮ್ಮ ಎಮ್ ಎಚ್ ರಾಮಯ್ಯ ಒಂದು ಇದ್ರ ಎಮ್ ಎಚ್ ರಾಮ ಇದ್ರ ಹತ್ರ ಒಂದು ವಿಡಿಯೋ ಮಾಡೋಕೆ ಬಂದರು, ಬಂಚವಳ್ಳಿ ಡಾಬಾ ಐತೆ ಅವಾಗ, ಅಲ್ಲಿ ತುಂಬ ಅವ್ರನ್ನ ಒಪ್ಕೊಂಡು ಮಾಡಿದೆ. ಬಟ್ ಏನು, ದೇವ್ರು ಮೋಸ ಸರ್, ದೇವ್ರು ತುಂಬ ಮೋಸ, ದೇವ್ರು ತುಂಬ ಮೋಸ ಮಾಡ್ಬಿಟ್ಟ. ಅಂಥವ್ರನ್ನ ಇಷ್ಟು ಬೇಗ
ದೇವರು ತಗೊಂಬರ್ದಾಗಿತ್ತು, ನಮ್ಮಂಥವ್ರನ್ನ ತಗೊಂಬೇಕಾಯಿತು ಸರ್. ನಾವೇನು ಮಾಡಿಲ್ಲ, ನಾವೇನು ಮಾಡಿಲ್ಲ, ಅವ್ರು ಮಾಡವ್ರೆ ಸರ್. ಇಲ್ಲಿ ಗಂಟ ಯಾರಿಗಾದ್ರೂ ಗೊತ್ತಿದೆ ಸರ್ ಅವ್ರು ಏನು ಮಾಡಿದ್ದಾರೆ ಅಂತ? ಅವ್ರು ಏನು ಮಾಡಿದಾರೆ ಅಂತ ಯಾರಿಗಾನು ಗೊತ್ತಿತ್ತಾ? ಗೊತ್ತಿಲ್ಲ. ಬಟ್ ಅವರಿಷ್ಟು ಮಾಡಿದಾರಲ್ಲ, ನಮಗಷ್ಟೇ ಸಾಕು. ಅವರು ಒಂದು ಇನ್ಸ್ಪಿರೇಷನ್, ಅವ್ರನ್ನ ಒಂದು ನಾವು ಇನ್ಸ್ಪಿರೇಷನ್ ತಗೊಂಡು ನಾವು ಅವ್ರನ್ನ ಫಾಲೋ ಮಾಡ್ತೀವಿ ಸರ್, ನಮಗಷ್ಟೇ ಸಾಕು. ತುಂಬ ಬೇಜಾರಾಗುತ್ತೆ, ತುಂಬ ಕಣ್ಣಲ್ಲಿ ನಾನು ಹೇಳ್ತಾ ಇಲ್ಲ ಕಣ್ಣಲ್ಲಿ, ಅದಕ್ಕದೇ ನೀರು ಬರ್ತಾ ಇದೆ, ನಾನು ಅದಕ್ಕೆ ಏನು ಹೇಳೋಕ್ಕಾಗಲ್ಲ. ತುಂಬ ಬೇಜಾರಾಗುತ್ತೆ ಸರ್. ಪುನೀತ್ ರಾಜ್ಕುಮಾರ್, ಜೈ ಪವರ್ ಸ್ಟಾರ್. ನೋಡಿ ವೀಕ್ಷಕ, ನೋಡಿದ್ರ ವೀಕ್ಷಕರೇ, ಇವತ್ತು ಅವ್ರದ್ದು ಕೊನೆ ಮೂವಿ ಆಗಿದ್ರು ಕೂಡ ಕಂದದ ಗುಡಿ ಅನ್ನೋ ಮೂವಿ ಪ್ರಕೃತಿನ ತೋರಿಸಿರುವಂತ ಮೂವಿ. ನಾವು ನೋಡದೇ ಇರುವಂತ ಪ್ಲೇಸ್ಗಳನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ಅಂತ ಒಂದು ಮೆಸೇಜ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಇವತ್ತು ಆ ಜನ ಮೂವಿ ನೋಡಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರೆ ಅವ್ರು ಹೇಳ್ತಾ ಇದ್ದಾರೆ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವ್ರನ್ನ ನೋಡ್ತಾ ಇದ್ದೀವಿ, ನಾವು ಪುನೀತ್ ರಾಜ್ಕುಮಾರ್ನ ಮಾತ್ರ ನೋಡೋಕ್ಕಲ್ಲ, ಅವರೇ ನಮ್ಮ ದೇವರು, ನಮ್ಮ ಮನೆ ದೇವರು, ಅವರನ್ನ ನೋಡಕ್ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಅವರು ಎಲ್ಲ ಮನೆಗಳಲ್ಲಿ, ಅವ್ರ ಮನಸ್ಸಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಅವ್ರು ಕೊಟ್ಟಂತ ಮೆಸೇಜ್ಗಳನ್ನ, ಅವ್ರು ಮಾಡಿರೋಂತ ಪ್ರತಿಯೊಂದು ಅಷ್ಟು ಧೈರ್ಯ ಯಾರಿಗೂ ಇರಲ್ಲ. ಅಷ್ಟು ಕಾಡೊಳಗಡೆ ಹೋಗಿ ಅಂತ ಒಂದು ಪ್ಲೇಸ್ಗಳನ್ನ ನಮಗ್ ತೋರಿಸೋದಕ್ಕೋಸ್ಕರ ಅವ್ರು ಹೋರಾಡಿದಾರಲ್ಲ, ಅದನ್ನ ಯಾರಿಂದನು ಸಾಧ್ಯ ಆಗಲ್ಲ. ಲಾಸ್ಟ್ ಕೊನೆ ಮೂವಿ ಆದ್ರೂ ಕೂಡ ಅವ್ರ ಆಸೆ ಅಲ್ಲ, ಕೊನೆ ಮೂವಿ ಇದು ಅನ್ನೋದು ಅವ್ರ ಕೊನೆ ಆಸೆ ಅಲ್ಲ. ಆದ್ರೂ ಕೂಡ ನಮ್ಗೆ ಪ್ರಕೃತಿನ ತೋರ್ಸೋದಕ್ಕೋಸ್ಕರ ಇವತ್ತು ಅವರು ಎಲ್ಲಾ ಕಡೆನು ಸುತ್ತಿ ನಮ್ಗೆ ಆ ಒಂದು ಒಳ್ಳೆ ಅದ್ಭುತವಾದಂತ ಸಮಯಗಳನ್ನ ನಮ್ಗೆ ತೋರಿಸಿರೋದಕ್ಕಾಗಿ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆ ಇಲ್ಲಿ ಕಣ್ಣಲ್ಲಿ ನೀರು ಹಾಕೊಳ್ತಿದ್ದಾರೆ, ನನಗೂ ಕೂಡ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ. ಎಲ್ಲರೂ ಅಳ್ತಿದ್ದಾರೆ, ಅವರು ದೇವರು. ಇವತ್ತು ದೇವ್ರು ಇಲ್ದಿರ ಈ ಲೋಕ ಇಲ್ಲ, ಪ್ರಪಂಚ ಇಲ್ಲ, ಆದ್ರೆ ಅವರೇ ನಮ್ಗೆ ದೇವರು. ಅವ್ರು ಇಲ್ದೆ ನಾವು ಇರಕ್ ಆಗ್ತಿಲ್ಲ, ಆದ್ರೆ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಬದುಕಬೇಕು, ನಾವು ಸಾಯ್ಬಾರ್ದು ಅಂತ ಅವರನ್ನೇ ದೇವರು ಅಂತ ನೆನೆಸ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರ ಲೈಫ್ಗೆ ಅವರು ಪೂರ್ತಿಯಾಗಿ ತಗೊಳ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ. ಅವ್ರನ್ನ ಮೆಚ್ಚಲೇಬೇಕು, ಯಾಕೆ ಅಂದ್ರೆ ಯಾರು ಮಾಡದೇ ಇರೋಂತ ತ್ಯಾಗಗಳಾಗ್ಬೋದು, ಸಹಾಯ ಆಗ್ಬೋದು, ಮತ್ತೆ ಅವ್ರು ಮಾಡದೇ ಇರೋಂತ ಒಳ್ಳೆ ಒಂದು ಕೆಲ್ಸಗಳನ್ನ ಪ್ರತಿಯೊಬ್ರು ಕೂಡ ಒಪ್ಕೊಂಡಿದ್ದಾರೆ, ಹೊಗಳ್ತಿದ್ದಾರೆ, ಮೆಚ್ಕೊಂಡಿದ್ದಾರೆ ಕೂಡ. ಹಾಗಾಗಿ ಇವತ್ತು ಈ ಗಂಧದ ಗುಡಿ ಮೂವಿ ನೋಡಿ ಎಲ್ಲಾರು ಖುಷಿ ಪಡಿ, ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬನ್ನಿ, ನೋಡಿ ಚೆನ್ನಾಗಿದೆ. ಪ್ರಕೃತಿನ ನಾವು ನೋಡಕ್ಕಾಗಲ್ಲ, ಆದ್ರೆ ಫ್ಯಾಮಿಲಿನ ಕೂರಿಸಿ ನಾವೇ ನಿಜವಾಗ್ಲೂ ಹೋಗಿ ನೋಡ್ತಿದ್ದೀವ, ಅನುಭವಿಸ್ತಾ ಇದ್ದೀವ ಅನ್ನೋ ರೀತಿಯಲ್ಲಿ ನಾವು ನೋಡ್ಬೋದು. ಹಾಗಾಗಿ ಎಲ್ಲರೂ ಬನ್ನಿ, ನೋಡಿ, ಖುಷಿ ಪಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅವ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ, ಕೊನೆಯ ಪಿಕ್ಚರು, ತುಂಬಾ ಬೇಜಾರಾಗುತ್ತೆ, ತುಂಬಾ ಮಿಸ್ ಮಾಡ್ಕೊಂತ ಇದೀವಿ ರಾಜ್ಕುಮಾರ್ನ. ದಯವಿಟ್ಟು ಪರಿಸರನ್ನ ಕಾಪಾಡಿ ಅಂತ ನಾವೊಂದು ಯುವಕರಿಗೆ ಮೆಸೇಜ್ ಕೊಟ್ಟವರೆ. ಕೊನೆಯದಾಗಿ ಯುವಕರಿಗೆ ಒಂದ್ ಮೆಸೇಜ್ ಏನ್ ಕೊಟ್ಟಿದ್ರು ಗೊತ್ತಾ? ಪರಿಸರನ ಕಾಪಾಡಿ ಅಂತ ಒಂದ್ ಮೆಸೇಜ್ ಕೊಟ್ಟಿದ್ದಾರೆ. ಪರಿಸರನ ಕಾಪಾಡಿ ಮೇನ್ ಅಷ್ಟೇ. ಕಂದದ ಗುಡಿ ನಮ್ಮ ಅಣ್ಣವ್ರು ರಾಜ್ಕುಮಾರ್ ಮಾಡಿದ್ದಾರೆ, ಶಿವಣ್ಣವ್ರು ಮಾಡಿದ್ದಾರೆ, ಇವರು ಒಂದು ಮಾಡಿದ್ದಾರೆ. ಒಂದು ಏನು ಬೇಜಾರಂದ್ರೆ ಒಂದು ಸಾಂಗ್ ಇಕ್ಬೇಕಾಯ್ತು ಗಂಧದ ಗುಡಿ, ಆ ಸಾಂಗ್ ಒಂದು ಇಕ್ಬೇಕಾಯ್ತು, ಅದೊಂದು ಇಕ್ಕಿಲ್ಲ. ಬಟ್ ಬಿಟ್ಟರೆ ಇನ್ನೇನು ಪಿಕ್ಚರ್ ತುಂಬ ಚೆನ್ನಾಗಿದೆ, ನೋಡ್ಬೋದು. ಎಲ್ಲರೂ ಬಂದು ಆರಾಮಾಗಿ ನೋಡಿ ಎಂಜಾಯ್ ಮಾಡಿ. ಇದೊಂದು ಇನ್ಸ್ಪಿರೇಷನ್, ಒಂದು ಪರಿಸರ ಉಳ್ಸಕ್ಕೆ ಅಷ್ಟೇ. ಇನ್ನೇನಿಲ್ಲ ಸರ್ ಪಿಕ್ಚರಲ್ಲಿ, ಪುನೀತನ ನೋಡೋದೇ ಒಂದು ಮಜಾ, ಇಷ್ಟು ಬಿಟ್ಟರೆ ಏನಿಲ್ಲ ಸರ್. ಗಂಧದ ಗುಡಿ ಸಿನಿಮಾ ಇವತ್ತು ಪ್ರಕೃತಿ, ಒಂದು ಪ್ರಾಣಿ ಪ್ರಿಯರಿಗೆ ಪ್ರಕೃತಿ ಪ್ರಿಯರಿಗೆ ರಸದೌತಣ ಸರ್. ಇವತ್ತು ನಿಜವಾಗ್ಲೂ ಅವರು ಆ ಸಿನಿಮಾ ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗ್ತಾ ಇದೆ, ಅವ್ರು ಆ ಸಿನಿಮಾ ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಅವ್ರು ಯಾವ ಪ್ಲಾನ್ ಮಾಡಿ ಆ ಸಿನಿಮಾ ತೆಗೆದಿದ್ರು ಅಂತ. ನಿಜವಾಗ ಅವ್ರು ಇದ್ದಿದ್ರೆ ಇವತ್ತಿನ ದಿವಸ ಇನ್ನು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಸಿನಿಮಾ. ದೊಡ್ಡ ಅಣ್ಣ ಅವರ ಅಭಿಮಾನಿ ನೋಡ್ಬೋದು, ಪುರುಷರ ಉಳಿಸಿ
ಅಣ್ಣವರ ಮಾತಿದ್ದು ಪುನೀತ್ ಅವರು ಲಾಸ್ಟ್ ನೋಡಕಲ್ಲ ನಮ್ಗೊಂದು ಬೇಜಾರಷ್ಟೇ. ಪುನೀತ್ ರಾಜ್ಕುಮಾರ್ ಅವರು ವಯಸ್ಸಲ್ಲೇ ಫಿಲಂ ಇದೆ, ತುಂಬಾ ಚೆನ್ನಾಗಿದೆ, 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 ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿತ್ತ, ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಅಣ್ಣ. ಎಲ್ಲ ಫ್ಯಾಮಿಲಿ ಬಂದು ಮಕ್ಕಳೆಲ್ಲ ಆರಾಮಾಗಿ ನೋಡ್ಬೋದು, ಸೂಪರ್ ಚೆನ್ನಾಗಿದೆ, ಸೂಪರ್ ಪಿಕ್ಚರ್. ಒಂಬತ್ತಲಕ್ಕೆ ಇಷ್ಟಪಡ್ತೀನಿ, ನಾವು ಅವತ್ತಿನ ಪುನೀತ್ ಸರ್ ಜೊತೆ ಇರ್ಲಿಲ್ಲ, ಇವಾಗ ಅವ್ರು ಹೇಳಿದಾರೆ ಅಂದ್ರೆ ಅವ್ರ ಜೊತೆ ಕುತ್ಕೊಂಡು ನಮ್ಮ ಸ್ಟೇಟ್ ಅಲ್ಲಿ ಏನೇನಿದೆ ಹೆಂಗಿದೆ ಅಂತ ಎಲ್ಲ ನೋಟ್ಸ್ ಕೊಟ್ಟಿದ್ದಾರೆ, ಅದೊಂದು ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಸರ್, ಅದೊಂದು ಮೆಸೇಜ್ ಕೊಟ್ಟಿದ್ದಾರೆ, ಫಿಲಮ್ ಸೂಪರ್ ಆಗಿದೆ, ಸೂಪರ್ ಮೂವಿ ಅಣ್ಣ, ಸೂಪರ್ ಮೂವಿ ನೋಡ್ಬೋದು. ಅಂದ್ರೆ ಒಂದೊಂದು ಬೇಜಾರ ಅಂದ್ರೆ ಅಪ್ಪು ಬಾಸ್ ನಮ್ ಜೊತೆಗಿಲ್ಲ, ಬೇಜಾರಾಗುತ್ತೆ, ನಮ್ಮ ಅಪ್ಪು ಬಾಸ್ ಯಾವತ್ತು ಹೀರೋನ ಇಂಡಿಯಾ. ಅಪ್ಪು ಬಾಸ್ ಕೊನೆ ಮೂವಿ, ಎಲ್ಲಾರು ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ಬಂದು ಎಲ್ಲಾರು ನೋಡೋಂತ ಸಿನಿಮಾ. ದೇವ್ರನ್ನ ಪುನೀತ್ ರಾಜ್ಕುಮಾರ್ ಕ್ಷಮಿಸ್ಬೇಕಷ್ಟೇ ಅಷ್ಟೇ. ಸಿನಿಮಾ ತುಂಬಾ ಚೆನ್ನಾಗಿದೆ, ಈಗ ನೋಡ್ತಾ ಇದ್ರೆ ನಾವು ಲಾಸ್ಟ್ ಸಿನಿಮಾ ಅನ್ನಂಗಿಲ್ಲ, ಫಸ್ಟ್ ಸಿನಿಮಾ ಅನ್ನೋ ತರ ಇದೆ, ಎಮೋಷನಲ್ ಟಚ್ಚು. ನಮ್ಮ ಪ್ರಕೃತಿ, ನಮ್ಮ ಸೌಂದರ್ಯ, ನಮ್ಮ ಕರ್ನಾಟಕದ ಬಗ್ಗೆ ತುಂಬಾ ಚೆನ್ನಾಗಿ ನೋಡ್ಸಿದ್ದಾರೆ. ನಮ್ಮ ಬಾಸ್ ಮೂವಿ ಇದು ಲಾಸ್ಟ್ ಮೂವಿ ಅನ್ನೋದಕ್ಕೆ ತುಂಬಾ ನೋವಾಗ್ತಾ ಇದೆ. ಎಲ್ಲರೂ ಬಂದು ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡಿ, ಸ್ಕೂಲ್ ಮಕ್ಳು ಹೆಚ್ಚಾಗಿ ಬಂದು ಈ ಸಿನಿಮಾ ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಜೈ ಪವರ್ ಸ್ಟಾರ್, ಜೈ ಅಪ್ಪು ಬಾಸ್ ಸರ್. ಮೂವಿ ಮಾತ್ರ ಸಕಾಲ ಆಗಿದೆ, ಇದು ಲಾಸ್ಟ್ ಮೂವಿ ಆಗಿರೋದ್ರಿಂದ ಎಮೋಷನ್ ಕೂಡ ಆಗುತ್ತೆ. ಈ ಮೂವಿ ಬಗ್ಗೆ ಇದು ಲಾಸ್ಟ್ ಆಗಿರೋದ್ರಿಂದ ಮಾತು ಮಾತಾಡಕ್ ಆಗಲ್ಲ, ಸೂಪರ್ ಸರ್. ಸೂಪರ್ 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 ಅಂದ್ರೆ ಮಕ್ಕಳಿಗೆ ಮೆಸೇಜ್ ಒಂದಿದೆ, ಇದ್ರಲ್ಲಿ ಎಲ್ಲ ನೋಡ್ಬೇಕು. ಅವರು ಮೆಸೇಜ್ ಒಂದಂದ್ರೆ ಪ್ರೀತಿ ನೆನಪುಗಳು ಇದ್ರಲ್ಲಿ ಕೊಟ್ಟಿದ್ದಾರೆ ಅವರು. ಚೆನ್ನಾಗೈತೆ ಫಿಲಿಮ್, ಇಷ್ಟ ಆಯ್ತು, ಸೂಪರ್ ಆಗಿದೆ ಮೂವಿ. ಎಲ್ಲಾರು ಪ್ರತಿಯೊಬ್ರು ಬಂದು ನೋಡ್ಲೇಬೇಕು ಮೂವಿನ, ಅಂತ ಒಳ್ಳೆ ಮೂವಿ. ನೇಚರ್ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹೇಳ್ಬೇಕು ಅಂತಂದ್ರೆ ಅವ್ರು ಇದ್ರೆ ಇನ್ನೂ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನಿದೆ ಎಲ್ಲಾನು ತೋರಿಸ್ಬಿಟ್ಟಿರೋರೇನು, ಅಷ್ಟು ಚೆನ್ನಾಗಿದೆ ಮೂವಿ. ಎಲ್ಲಾರು ನೋಡ್ಲೇಬೇಕು, ಅಂತ ಒಳ್ಳೆ ಮೂವಿ. ನಾನು ಕೇಳೋದಿಷ್ಟೇ, ಪ್ರತಿಯೊಬ್ರು ಬಂದು ಮೂವಿ ನೋಡಿ, ಸೂಪರ್ ಆಗಿದೆ, ಸಖತ್ ಆಗಿದೆ. ಗಿಡ ಎಲ್ಲ ಬೆಳ್ಕೊಂಡು ಎಲ್ಲ ಬೆಳೆಸಿ ನೀವು ಉಳಿಸಿ ಅಷ್ಟೇ, ಅದೇ ಹೇಳಿರೋದು ಬಾಸ್, ಮತ್ತೇನು ಹೇಳಿಲ್ಲ. ಫಿಲಮ್ ಮಾತ್ರ ಗುಡ್ ಫಾರ್ ಗುಡ್ ಆಯ್ತಾ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ಎಲ್ರೂ ಚೆನ್ನಾಗಿರ್ರಿ, ಎಲ್ರೂ ನೇಚರ್ ಬೆಳೆಸಿ, ಎಲ್ಲರ ನೇಚರ್ ಉಳಿಸಿ ಅಷ್ಟೇ. ಅಣ್ಣ ಚೆನ್ನಾಗಿದೆ ಅಣ್ಣ, ಸೂಪರ್ ಆಗಿದೆ ಅಣ್ಣ, ಸೂಪರ್ ಇದೆ ಮೂವಿ. ಪರಿಸರ ಪರಿಸರ ತಪ್ಪು ಸರಿ ಇದ್ದಾರೆ, ಆರಾಮಾಗಿ ಎಲ್ಲರ ಉಳಿಸಿ ಪರಿಸರ ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಎಲ್ರು ಬಂದು ನೋಡಿ, ಪ್ರಕೃತಿನ ಫೀಲ್ ಮಾಡಿ, ಫೀಲ್ ದ ನೇಚರ್. ಇದ್ದಾರೆ, ಎಲ್ಲೂ ಹೋಗಿಲ್ಲ, ನಮ್ಮ ಮನದಲ್ಲಿ ಇದ್ದಾರೆ. ನಮ್ಮ ಗುರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದು ಇಲ್ಲ, ಹೋಗಕ್ ಬಿಡೋದು ಇಲ್ಲ. ನಾವು ನಮ್ಮ ಗುರು ಫಿಲಂ ಸೂಪರ್ ಸೂಪರ್. ನಮ್ ಡಾಕ್ಟರ್ ರಾಜ್ಕುಮಾರ್ ಹೇಗೆ ಕನ್ನಡ ನಾಡು ನುಡಿ ಏನು ಅದ್ರ ಬಗ್ಗೆ ಕಾರ್ಡ್ನ ಬಗ್ಗೆ ಎಷ್ಟು ರಿಸರ್ಚ್ ಮಾಡಿದ್ರ, ಅದೇ ತರ ನಮ್ಮ ಪುನೀತ್ ರಾಜ್ಕುಮಾರ್ ಮಾಡಿದ್ದಾರೆ ಇವತ್ತು. ಅದು ಗ್ರೇಟ್, ಅದು ಅದು ಗ್ರೇಟ್. ನಮ್ಮ ಪುನೀತ್ ರಾಜ್ಕುಮಾರ್ ಗ್ರೇಟ್, ತುಂಬಾ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದು ನೋಡಿ, ಮಿಸ್ ಯು ಅಪ್ಪು ಸರ್. ಸಕ್ಕರ ಇದೆ, ಸಕ್ಕರ ಇದೆ ಫಿಲಿಂ, ಸೂಪರ್ ಆಗಿದೆ ಫಿಲಿಂ.